ಯೋಸ ಇನ್ನು ರಾಮನಗರ ಜಿಲ್ಲೆ ರಾಮನಗರ ನಾಲ್ಕೇ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಿದ್ರು ಇಡೀ ರಾಜ್ಯಾದ್ಯಂತ ಈ ಕ್ಷೇತ್ರದ ಬಗ್ಗೆ ಕುತೂಹಲ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಂತ ಮುಖ್ಯಮಂತ್ರಿ ಆಗಿಯೇ ಆಗ್ತೀನಿ ಅಂತರ ಕುಮಾರಸ್ವಾಮಿ ಅವರ ಚನ್ನಪಟ್ಟಣ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ರಾಮನಗರ ಮಾಗಡಿ ಬಾಲಕೃಷ್ಣ ಹಾಗೆ ಮಂಜುನಾಥ್ ಅವರ ಮಾಗಡಿ ಕ್ಷೇತ್ರ ಸೊ ಮಾಗಡಿ ಹೊರತುಪಡಿಸಿ ಮೂರು ಕ್ಷೇತ್ರಗಳು ಕೂಡ ಬಹಳ ಕುತೂಹಲ ಕದನ ಕುತೂಹಲ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಆಗ್ಬೇಕು ಅಂತವ್ರೆ ಒಂದೇ ಒಂದು ಗೆದ್ದ ನಾಲ್ಕರಲ್ಲಿ ಹಾಗಾಗಿ ನಾಲ್ಕು ನಾಲ್ಕು ಗೆಲ್ಲುವಂತ ಸವಾಲು ಡಿ ಕೆ ಶಿವಕುಮಾರ್ ಮುಂದೆ ಇದೆ ಚನ್ನಪಟ್ಟಣದಲ್ಲಿ ಕಷ್ಟ ಬಟ್ ಮಾಗಡಿ ರಾಮನಗರ ಕನಕಪುರ ಮೂರ್ ಬೇಕಾದ್ರೆ ಮಾಡ್ಕೋಬಹುದೇನೋ ಅವರು ಬಟ್ ಈ ನಾಲ್ಕು ಹಣೆ ಬರ ಏನು ಸರ್ವೆ ನೋಡೋಣ ಮೊದಲನೇದಾಗಿ ಮಾಗಡಿ ವಿಧಾನಸಭಾ ಕ್ಷೇತ್ರ ಬಾಲಕೃಷ್ಣ ಇಲ್ಲಿ ಮಾಜಿ ಶಾಸಕರು ಅವ್ರೀಗ ಕಾಂಗ್ರೆಸ್ ಇಂದ ಮತ್ತೆ ಟಿಕೆಟ್ ಆಸ್ಪರೆಂಟ್ ಟಿಕೆಟ್ ಅವ್ರಿಗೆ ಏನೇ ಕೊಡ್ತಾರ ಅಲ್ಲಿ ಜೆಡಿಎಸ್ ಮಾಡ್ತಾರೆ ಬಿಜೆಪಿ ಬಿಜೆಪಿಯಿಂದ ಪ್ರಸಾದ್ ಗೌಡ ರಂಗದಾಮಯ್ಯ ಮತ್ತೆ ಎಂ ಎಲ್ ಸಿ ಆ ದೇವೇಗೌಡರು ಕೇಳ್ತಾವ್ರೆ ಸೊ ಇಲ್ಲಿ ಬಿಜೆಪಿಯ ನೆಗ್ಲೆಕ್ಟ್ ಮಾಡಂಗಿಲ್ಲ ಇವರೇ ಗೆಲ್ತಾರೆ ಅಂತ ಹೇಳಂಗಿಲ್ಲ ಬಟ್ ಆದ್ರೂ ಎ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಎ ಮಂಜುನಾಥ್ ಹದ್ಮೂರು ಚುನಾವಣೆಯಲ್ಲಿ ಸೋತಿದ್ರು ಕಾಂಗ್ರೆಸ್ ಇಂದ ಮಾಗಡಿ ಬಾಲಕೃಷ್ಣ ಜೆಡಿಎಸ್ ಇಂದ ಗೆದ್ದಿದ್ರು ಬದಲಾದ ಸನ್ನಿವೇಶದಲ್ಲಿ ಪಾರ್ಟಿ ಬದಲಾಯ್ತು ಕಾಂಗ್ರೆಸ್ನ ಮಂಜು ಜೆಡಿಎಸ್ ಬಂದ್ರು ಜೆಡಿಎಸ್ ನ ಬಾಲಕೃಷ್ಣ ಕಾಂಗ್ರೆಸ್ ಬಂದ್ರು ಈಗ ಇಲ್ಲಿ ಮಂಜುನಾಥ್ ಭಾರಿ ಯಂತ್ರದಲ್ಲಿ ಗೆದ್ದಿದ್ರು ಹದಿನೆಂಟಲ್ಲಿ ಈಗ ಮತ್ತೆ ಗೆಲ್ತೀವಿ ಅನ್ನೋ ವಿಶ್ವಾಸ ಪಂಚರತ್ನ ರಥಯಾತ್ರೆ ಜೋರಾಗಿ ಹೋಗಿದೆ ಅಲ್ಲಿ ಜೆಡಿಎಸ್ ನ ಒಲವಿರೋರ ಸಂಖ್ಯೆ ಜಾಸ್ತಿ ಹಾಗೆ ಬಾಲಕೃಷ್ಣ ಅವರು ಸಹ ಜೆಡಿಎಸ್ ವೈಯಕ್ತಿಕ ಸ್ಟ್ರೆಂತ್ ಇದೆ ದೇವೇಗೌಡರು ಫ್ಯಾಮಿಲಿ ಏನ್ ಅಭಿಮಾನ ಇದೆ ಅದೇ ಅಭಿಮಾನ ಮಾಗಡಿ ಬಾಲಕೃಷ್ಣ ಅಭಿಮಾನ ಇದೆ ಆದರೆ ಕಾಂಗ್ರೆಸ್ನ ಒಳ ಗುದ್ದಾಟಗಳು ಯಾರು ಈ ರೇವಣ್ಣ ಅವಾಗವಾಗ ಕೆಣಕದು ಇವೆಲ್ಲ ಆಗಿತ್ತು ಲೆಟ್ರೆ ಬರ್ಬಿಟ್ಟಿದ್ರು ಬಾಲಕೃಷ್ಣ ನೀವು ರೇವಣ್ಣ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಟ್ರೆ ಜೆಡಿಎಸ್ ನ ಮಂಜುನಾಥ್ ಮತ್ತೆ ನಾನು ಸೇರಿ ಗೆಲ್ಲಿಸ್ತೀವಿ ಅಂತ ಬಟ್ ಇಲ್ಲಿ ಬಾಲಕೃಷ್ಣ ಬಹಳ ಸೀರಿಯಸ್ ಆಗಿದ್ದಾರೆ ಚುನಾವಣೆ ಮಾಡ್ತಾ ಇದಾರೆ ಬಿಜೆಪಿ ಏನಾದ್ರು ಕೊಟ್ಟಾಗಬಹುದು ಮಾಗಡಿಯಲ್ಲಿ ಬಿಜೆಪಿ ಮಾಗಡಿಲ್ ಬಿಜೆಪಿ ಖಾತೆ ತೆರೆದ್ ಬಿಜೆಪಿ ಎಂ ಎಲ್ ಈ ಆರ್ ಅಶೋಕ್ ಸಿ ಟಿ ರವಿ ಇವ್ರು ಯಾರು ಇರಲಿಲ್ಲ ಬಾಲಕೃಷ್ಣ ಬಿಜೆಪಿ ಎಂ ಎಲ್ ಎಲ್ಲ ಆರ್ ಅಶೋಕ್ ಬಯಲ ಆಗಿದ್ದು ಉತ್ತರಾಳಿನಲ್ಲಿ ಬಾಲಕೃಷ್ಣ ಸರಿಯಾಗಿ ಬಿಜೆಪಿ ಒಳಗಡೆ ಪಾರ್ಟಿ ಕಟ್ಕೊಂಡಿದ್ರೆ ಡಿಸಿಎಂ ಸಿ ಆಗ್ಬೇಕಾಗಿದ್ದು ಮೊದಲು ಬಾಲಕೃಷ್ಣ ಹ್ಮ್ ಹ್ಮ್ ಏನೇ ಬರ ಆಗೋಯ್ತು ಮುಂದೆ ನೋಡೋಣ ಈ ಬಾಲಕೃಷ್ಣ ಇಂದ ನಿಲ್ತಾರೆ ಗೆಲ್ತಾರೆ ಅಂತ ಅವ್ರ ಕಡೆ ಅವ್ರು ಹೇಳ್ತಾವ್ರೆ ಬಟ್ ಏ ಮಂಜುನಾಥ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ ಚುನಾವಣೆ ಏನ್ ಸೋತಿದ್ರು ಅಂದ್ರೆ ಲೈಕ್ ಗೆದ್ದಿ ಮತ್ತೆ ಎಮ್ ಎಲ್ ಏನ್ ಸೋತಿದ್ರು ಅದಾದ್ಮೇಲೆ ಒಂದ್ ರೀತಿ ಸಾಫ್ಟ್ ಕಾರ್ನರ್ ಮಂಜುನಾಥ್ ಮಂಜುನಾಥ್ ಅಬ್ಬರ್ದ ರಾಜಕಾರಣ ಮಾಡಲ್ಲ ಕಂಟ್ಲಲ್ ರಾಜಕಾರಣ ಮಾಡಲ್ಲ ಕೆಲಸ ಮಾಡೋ ರಾಜಕೀಯ ಕುಮಾರಸ್ವಾಮಿ ಪ್ಲಸ್ ಮಂಜುನಾಥ್ ಇಬ್ಬರ ಕಾಂಬಿನೇಷನ್ ಜೆಡಿಎಸ್ ಕೆಲವಿನ ದಳ ಸೇರಿಸ್ತಾ ಇತ್ತು ಬಿಜೆಪಿ ಓಟ್ ಎಲ್ಲ ಸಾಲ ಜೆಡಿಎಸ್ ಹೋಗಿತ್ತು ಟ್ ಬಿಜೆಪಿ ಆ ಕ್ಷೇತ್ರದಲ್ಲಿ ಓಟು ಮೂವತ್ ಸಾವಿರ ಓಟ್ ಇದೆ ಇಪ್ಪತ್ತೈದು ಮೂವತ್ ಸಾವಿರ ಲಿಂಗಾಯತ ಮತಗಳು ಇಲ್ಲಿ ಬೆಂಗಳೂರು ಬಾರ್ಡರ್ ಸೇರ್ಕೊಂಡಂಗೆ ಸಿಟಿ ವರ್ಗ ಎಲ್ಲ ಸ್ವಲ್ಪ ಬಿಜೆಪಿ ಬೆಲ್ಟು ಇದೆಲ್ಲ ವರ್ಕ್ಔಟ್ ಇಲ್ಲಿ ಏನಂದ್ರೆ ಬಿಜೆಪಿಯಿಂದ ಆ ದೇವೇಗೌಡರು ಎಮ್ ಎಲ್ ಸಿ ಅವರು ಕೇಳ್ತಾರೆ ಪ್ರಸಾದ್ ಗೌಡ ರಂಗದಾಮಯ್ಯ ಯಾರೇ ನಿಂತು ಇಪ್ಪತ್ತೈದು ಮೂವತ್ ಸಾವಿರ ಓಟ್ ತಗೊಳಿಸಿ ಅದನ್ ಮೀರಿ ಬಾಲಕೃಷ್ಣ ಅವ್ರಿಗೆ ಕಳೆದ ಬಾರಿ ಏನು ಓದ್ ಬಂದಿತ್ತು ಅದಕ್ಕಿಂತ ಜಾಸ್ತಿ ಓಟ್ ಬರುತ್ತೆ ಸರಿ ಕಳೆದ ಎರಡು ಸರ್ವೆನಲ್ಲಿ ಮಂಜುನಾಥ್ ತುಂಬಾ ಕ್ಲಿಯರ್ ಕಟ್ ಆಗಿ ಲೀಡಲ್ ಇದ್ರು ಬಟ್ ಇಲ್ಲಿ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಮಂಜುನಾಥ್ ಸ್ವಲ್ಪ ಇಂಡಸ್ಟ್ರಿಯಲ್ ಯಾವ್ದೇನೋ ಗಲಾಟೆ ಈಚೆ ಪ್ರತಿಭಟನೆ ಆಕ್ರೋಶ ಇವೆಲ್ಲವೂ ಕೂಡ ಅಲ್ಲಿ ವ್ಯಕ್ತ ಆಗ್ತಾ ಇದೆ ಅದನ್ನ ಸರಿಯಾಗಿ ಹ್ಯಾಂಡಲ್ ಮಾಡಿದ್ರೆ ಮತ್ತೆ ಮಂಜುನಾಥ್ ವಿಧಾನಸೌಧದ ಮೆಟ್ಟಲನ್ನ ಹತ್ತಬಹುದು ಹತ್ತಬಹುದು ಬಟ್ ಬಾಲಕೃಷ್ಣ ಸುಮ್ನೆ ಕೂತಿರಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವರು ರಾಜಕೀಯ ಅನ್ನೋ ಪದ ಹೇಳಕ್ ಮುಂಚೆ ಬಾಲಕೃಷ್ಣ ಅವರ ತಂದೆ ಚೆನ್ನಪ್ಪನವ್ರ ಎಂ ಎಲ್ ಎ ಬಾಲಕೃಷ್ಣ ಅವರ ತಂದೆನೇ ರಾಜಕಾರಣದಲ್ಲಿದ್ರು ಈಗ ಡಿ ಕೆ ಶಿವಕುಮಾರ್ ಸೀನಿಯರ್ ರಾಜಕೀಯದಲ್ಲಿ ಬಾಲಕೃಷ್ಣ ಸೀನಿಯರ್ ಅಂದ್ರೆ ಬಾಲಕೃಷ್ಣ ಫ್ಯಾಮಿಲಿ ಸೀನಿಯರ್ ಡಿ ಕೆ ಶಿವಕುಮಾರ್ ದೇವೇಗೌಡರು ಮೊದ್ಲಿಂದು ಬಿಡಿ ಹಾಗಾಗಿ ರಾಮನಗರ ಮಟ್ಟಿಗೆ ಹಳೆ ಜನರೇಷನ್ ರಾಜಕಾರಣ ಅಂತ ನೋಡೋದಾದ್ರೆ ಬಾಲಕೃಷ್ಣ ಸೀನಿಯರ್ ಬಾಲಕೃಷ್ಣ ಸೀನಿಯರ್ ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ತಂದೆ ಹಾಸನದಲ್ಲಿ ರಾಜಕೀಯ ಮಾಡಿದ್ರೆ ರಾಮನಗರದಲ್ಲಿ ರಾಜಕೀಯ ಮಾಡಿದ್ದಾರೆ ಬಟ್ ಇಲ್ಲಿ ಬಾಲಕೃಷ್ಣ ಮತ್ತೆ ಮಂಜು ನಡುವೆ ಟಫ್ ಫೈಟ್ ಇದೆ ಫೈಟ್ ಇದೆ ಕಳೆದ ಹಿಂದಿನ ಎರಡು ಸರ್ವೆಯಲ್ಲಿ ಸ್ವಲ್ಪ ಹಿನ್ನಡ ಇದ್ದಂಗೆ ಇತ್ತು ಮಂಜುನಾ ಬಾಲಕೃಷ್ಣಂಗೆ ಹ್ಮ್ ಈಗ ಹಂಗಲ್ಲ ಗೆಲ್ಬೇಕ್ ನೋಡ್ಬೇಕೀಕ ಮಂಜುನಾಥ್ ಮುನ್ನಡೆಯನ್ನ ಕಾಯ್ದುಕೊಂಡ್ ಇದೇ ಟ್ರೆಂಡ್ ಜಾನ್ವರಿ ಎಂಡ್ ಇರುತ್ತೆ ಅಂತ ಹೇಳಕ್ ಸಾಧ್ಯ ಇಲ್ಲ ಅಕ್ಟೋಬರ್ ನವೆಂಬರ್ ಕ್ಲಿಯರ್ ಕಟ್ ಇತ್ತು ಡಿಸೆಂಬರ್ ಮುನ್ನಡೆ ಇದೆ ಜಾನ್ವರಿ ಫೆಬ್ರವರಿ ಏನ್ ಬೇಕು ಆಗ್ಬಹುದು ಚೇಂಜಸ್ ಬಟ್ ಸದ್ಯಕ್ಕೆ ಮಾಗಡಿಯಲ್ಲಿ ಜೆಡಿಎಸ್ ಅಲ್ಪ ಮುನ್ನಡೆ ಕಾಯ್ಕೊಂಡು ಸ್ವಲ್ಪ ಹಿಂದೆ ಮಾಗಡಿ ಬಾಲಕೃಷ್ಣ ನಿಂತವ್ರೆ ಇದು ಕತೆ ಮನೆ ಮಂದಿ ಎಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರಾ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ಟರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಟು ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಜೀನಿ ಸರಿ ಇಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ